1983-84 ನಾನು ಈ ಒಂದು ಭೂಮಿಯನ್ನು ಖರೀದಿ ಮಾಡಿದಾಗ ಯಾವುದಾದ್ರೂ ಒಂದು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೇನಾ, ದಬ್ಬಾಳಿಕೆ ಮಾಡಿದ್ದೇನಾ, ಒತ್ತಡ ಪೂರ್ವಕವಾಗಿ ಜಮೀನು? ಒಬ್ಬ ನಮ್ಮ ಚೇತಗಿನಲ್ಲಿ ಗ್ರಾಮದ ಒಂದು ಕುಟುಂಬದ ಮುಂದೆ ನನ್ನ ಮುಂದೆ ಪ್ರಶ್ನೆ ಮಾಡಿದ್ರು, ರಾಜಕೀಯ ನಿರ್ಮಿಸಿ ತಯಾರಾಗಿದ್ದೇನೆ. ಯಾವುದೇ ರೀತಿಯ ದಬ್ಬಾಳಿಕೆಗಳನ್ನು ಮಾಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡಂತದ್ದೆಲ್ಲ, ನಾನಿನ್ನು ರಾಜಕಾರಣಕ್ಕೆ ಬಂದಿರಲಿಲ್ಲ, ಸಾಧಾರಣನಾಗಿದ್ದೆ. ಅಲ್ಲಿ ಸಂಪಾದನೆ ಮಾಡಿದಂತ ಹಣದಿಂದ ಇಲ್ಲಿ ಭೂಮಿ ಖರೀದಿ ಮಾಡಿದ್ದೆ. ನೀವೇನು ಮಾಡಿದ್ದೀರಿ? ಇದ್ಯಾವ ಒಂದು ಸ್ಕೂಲ್ ನಡೆಸ್ತಾ ಇದ್ರಲ್ಲ ಇಲ್ಲಿ ಎಲ್ಲೂ ಐಕಾನ್ ಆ ಭೂಮಿ ಆಡುದು ಪಾಪ. ಅಲ್ಲೆಲ್ಲ ನಮ್ಮ ಬಿಲ್ಕೆಂಪನಹಳ್ಳಿ ಕೃಷ್ಣ ಬಾಳ ಕುಟುಂಬದ ಬ್ರಾಹ್ಮಣ ಸಮಾಜದ ವ್ಯಕ್ತಿ ಕೃಷ್ಣಮೂರ್ತಿ, ಆ ಕೃಷ್ಣಮೂರ್ತಿ ಪಾಪ ಯಾವ್ದೋ ಕೆಎಸ್ಎಫ್ಸಿ ಸಾಲ ತಗೊಂಡಿದ್ರು. ಕೆಎಸ್ಎಫ್ಸಿ ಸಾಲ ತಗೊಂಡು ತೀರಿಸ್ಲಿಕ್ಕೆ ಆಗದೆ ಆ ಭೂಮಿಯಿಂದ ಕೆಎಸ್ಎಫ್ಸಿ ಅಧಿಕಾರಿಗಳ ಮುಖಾಂತರ ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿ ಆ ಭೂಮಿಯನ್ನ ಬಳಸ್ಕೊಂಡ್ರೆ ಶಿವಕುಮಾರ್ ಅವರೇ ಇವತ್ತು ಅದ್ಯಾವ್ದ ನಿಮ್ಮ ಅನ್ನಿಸ್ಕೊಂಡು ಮಾತಾಡ್ತಿರಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ಭೂಮಿ ಯಾವ್ದೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡದಂತ ರಾಮಸ್ವಾಮಿ ಮಿಲಿಟರಿಯಿಂದ ಇಲ್ಲಿ ಯಾವ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗನ ಕಿಡ್ನಾಪ್ ಮಾಡಿ ಭೂಮಿ 25 ಲಕ್ಷ ಚೆಕ್ ಕೊಟ್ಟು ಡಿಸೈನರ್ ಆಗಿದೆ ಚೆಕ್ ಇವತ್ತು 40 ಆ ಚೆಕ್ ಹಣ ಏನಾದ್ರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತೆ ಮಗಳನ್ನ ಕತ್ತರ ಸಾಕ್ಸ್ತೀನಿ ಅಂತ ಹೇಳಿ ಎದುರಿಸಿ ಮಾಡ್ಕೊಂಡ್ಬಂದಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ? ಈಗ ಮಂತ್ರಿಯಾಗಿ ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವ ನಗರದಲ್ಲಿ 3 ಜನ 70 ವರ್ಷದ ತಾಯಂದ್ರು, 3 ಜನ ತಾಯಂದ್ರು ವಿಧವಾ ತಾಯಂದ್ರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವ ನಗರದಲ್ಲಿ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವ ನಗರದಲ್ಲಿ, ಆ ಕೆಲಸ ಮಾಡಿದ್ದೀರ ಏನು? ನಿನಗೆ ಬಿಚ್ಚಕ್ಕೇನಿದೆ ಅದೇನು ನೆನೆ ಹೇಳ್ಕೊಂಡಿದ್ದೀರಿ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರದ್ದು ನಮ್ಗೆ ಏನು ಬಿಟ್ಟರೆ ಬಿಚ್ಚಪ್ಪ, ನಾವು ಬೀದಿಲಿ ನಿಮ್ದೇ ತರಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ, ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಾಹ್ನ ರಾಮನಗರದಲ್ಲಿ ಹೇಳ್ತೀನಿ, ಯಾವ ರಾಮನಗರದಲ್ಲಿ ನನ್ನ ರಾಜಕೀಯ ಪ್ರಾರಂಭ ಮಾಡಿದೆ ನನಗಂತವರು ಈ ಬಿಡದಿ ಒಳಗೊಂಡಂತೆ ಈ ಕನಕಪುರ ಜನತೆ ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದೀರಿ. ನಿಮ್ಮ ಕೊಟ್ಟಂತ ರಾಜಕೀಯದ ಒಂದು ನಾನು ಯಾರಿಗಾದ್ರೂ ಒಂದು ತೊಂದರೆ ಕೊಟ್ಟು ಇಲ್ಲ ಕಲ್ಲೊಡೆಯ ಕೆಲಸ ಮಾಡಿ ಕೊನೆಯಲ್ಲಿ ಮತ್ತಿಕೆರೆ ಕನಪಟ್ಟದತ್ರ ದಿನಾ ರಾತ್ರಿ ಎಷ್ಟು ನೋಡಿ ವಿದೇಶ ಕೆಲಸಕ್ಕೆ ಇವತ್ತು ಸಹ ಯಾವ ರೀತಿ ನಿಂತಿದ್ದೀರಿ ನಿಮ್ಮ ರಾಮನಗರದ ಎಂಎಲ್ಎ ಮತ್ತು ನೀವಿಬ್ರು ಸೇರಿ ಏನ್ ನಡೀತಾ ಇದೆ ಕೋಡಿಯಲ್ಲಿ ಕೇಳೋರು ದಿಕ್ಕಿಲ್ಲ ಈ ರೀತಿ ನಡೀತಾ ಇದೆ. ನಿಮ್ಮ ಕೆಲಸ ನಾನು ಮಾಡಿದ್ದೇನೆ, ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬೆಳಗ್ಗೆ ತೋಟದಲ್ಲಿ ಇವತ್ತು ತೆಂಗಿನ ಮರ ಬೆಳೆದಿದ್ದಾರೆ, ಇವತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ, ಪರಂಗಿ ಗಿಡ ಹಾಕಿದ್ದಾರೆ. ಇದು ನಾನು ದಾರಿ ಯಾವುದೇ ರೀತಿಯಲ್ಲಿ ಇನ್ನೂ ಕಣ್ಣು ಜನ ಹೊಡಿಲಿಕ್ಕೆ ಹೋಗಿಲ್ಲ. ಮಾಗಡಿ ತಾವರೆಕೆರೆನಲ್ಲಿ ಇವತ್ತು ಯಾವ TLF ನ ಹೆಸರಿನಲ್ಲಿ ಕಂಪನಿ ಮಾಡ್ಕೊಂಡು ಏನು ನಡೆಸ್ತಾ ಇದ್ರೆ ಆಂಧ್ರಪ್ರದೇಶದವ್ರ ಜೊತೆ ಸೇರಿ ಬಿಚ್ಚಬೇಕು ಹೋದ್ರೆ ಪುಟಗಟ್ಟಲೆ ಇದ್ದಾವೆ. ಒಂದ್ CBI ಆಗಲ್ಲ, ಒಂದ್ ED ನಿಂದ ಆಗಲ್ಲ ತನಿಖೆ ಮಾಡ್ಲಿಕ್ಕೆ. ಒಂದು 10 CBI ಸಂಸ್ಥೆ ಮಾಡಬೇಕು. ನೀವು ಮಾಡ್ಕೊಂಡಿರ್ತಕ್ಕಂತ ಅಕ್ರಮಗಳನ್ನ ಅದನ್ನ ನಾನು ಜಾತಿಗೆ ಫಲ ಹೇಳ್ತಾ ಇದ್ದೇನೆ. ನನ್ನ ರಾಮನಗರದ ಜನತೆ ನನ್ನನ್ನ ಏನು ಇವತ್ತು ಈ ಮಟ್ಟಿಗೆ ಬೆಳೆಸಿದಂತ ನಮ್ಮ ಜನತೆಗೆ ಯಾವುದೇ ರೀತಿಯ ದ್ರೋಹವನ್ನು ಮಾಡ್ತಕ್ಕಂತ ಕೆಲಸ ಮಾಡಿಲ್ಲ. ನಾನು ಆ ರೀತಿ ದ್ರೋಹದ ಕೆಲಸವನ್ನ ಮಾಡಿದ್ರೆ ಗೌರವಾನಿತ ಮೋದಿ ಅವರು ಇವತ್ತು ನನಗೆ ಇಂತ ಒಂದು ಜವಾಬ್ದಾರಿಯನ್ನ ಯಾವ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ. ನಾವು ಯಾವ ರೀತಿ ಬಂದಿದ್ದೇವೆ ನರೇಂದ್ರ ಮೋದಿ ಅವರಿಗೆ